ಇನ್ನು ಇದೇ ಸಂದರ್ಭದಲ್ಲಿ ಗೌರಿ ಗಣೇಶ ಹಬ್ಬದ ಒಳಗಾಗಿ ರಾಜ್ಯದ ರೈತರಿಗೆ ಸಿಹಿ ಸುದ್ದಿಯನ್ನು ಕೊಡ್ತೇನೆ ಎನ್ನುವಂಥ ಮಾಹಿತಿಯನ್ನು ಕುಮಾರಸ್ವಾಮಿ ಕೊಟ್ಟಿದ್ದಾರೆ. ಜೊತೆಗೆ ಇನ್ನು ಸೀತಾಪುರ ಗ್ರಾಮದಲ್ಲಿ ನಾಟಿ ಮಾಡಿದ ಬಳಿಕ ಕುಮಾರಸ್ವಾಮಿ ರಾಜ್ಯದ ರೈತರಿಗೆ ವಿವಿಧ ಸಂದೇಶವನ್ನು ರವಾನಿಸಿದ್ದಾರೆ. 4-5 ತಿಂಗಳು ನನಗೆ ಅವಕಾಶ ಕೊಡಿ ಅಂತ ವಿನಂತಿಯನ್ನು ಮಾಡಿಕೊಂಡ್ರು. ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿನ ಸಾಲ ಮನ್ನಾಕ್ಕೆ 1 ವಾರದ ಟೈಮ್ ಕೊಡಿ ಅಂತಲೂ ಕೂಡ ಕೇಳಿಕೊಂಡ್ರು. ಈಗಾಗಲೇ ಸಹಕಾರ ಸಂಘಗಳಲ್ಲಿನ ಬ್ಯಾಂಕುಗಳಲ್ಲಿನ ಸಾಲ ಏನಿದೆ ಇದನ್ನು ಮನ್ನಾ ಮಾಡಲಾಗಿದೆ, ಹಣವನ್ನು ಕೂಡ ಬಿಡುಗಡೆ ಮಾಡಲಾಗಿದೆ ಅನ್ನುವಂಥ ಸ್ಪಷ್ಟವಾದ ಮಾತನ್ನು ಹೇಳಿದರು. ಇನ್ನೂ 4-5 ತಿಂಗಳ ಕೊಡಿ, ಕೇವಲ 2 ತಿಂಗಳಾಗಿದೆ ನಾನು ಅಧಿಕಾರಕ್ಕೆ ಬಂದು, ಆ 4-5 ತಿಂಗಳೊಳಗೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ನಿಮಗೆ ನಾನು ಮಾಡಿಕೊಡ್ತೇನೆ ರೈತರೇ ಅಂತ. ಇನ್ನು ಗೌರಿ ಗಣೇಶ ಹಬ್ಬದ ಒಳಗಾಗಿ ರಾಜ್ಯದ ಜನತೆಗೆ ಸಿಹಿ ಸುದ್ದಿಯನ್ನು ಕೊಡುವ ಸೂಚನೆಯನ್ನು ಅವರು ನೀಡಿದ್ದಾರೆ. ವಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಮಂಡ್ಯ ಜಿಲ್ಲೆಯ ಅರಕುಪ್ಪೆ ಗ್ರಾಮ ಪಂಚಾಯತಿಯ ವ್ಯಾಪ್ತಿಗೆ ಬರ್ತಕ್ಕಂತ ಸೀತಾಪುರ ಗ್ರಾಮದ ಈ ಒಂದು ಹಳ್ಳಿಯಲ್ಲಿ ನನ್ನ ರೈತ ಬಂಧುಗಳ ಜೊತೆಗೂಡಿ ಕಳೆದ 3-4 ವರ್ಷಗಳಿಂದ ಯಾವ ಒಂದು ಮಂಡ್ಯ ಜಿಲ್ಲೆ ಭತ್ತದ ಕಣಜದ ನಾಡು ಅಂತಕ್ಕಂತ ಒಂದು ಹೆಸರಿತ್ತು, ಹಸಿರಿನ ನಾಡು ಅಂತಕ್ಕಂತ ಏನು ಹೆಸರಿತ್ತು. ಪ್ರಕೃತಿಯ ಒಂದು ವಿಕೋಪದಲ್ಲಿ ಮಳೆಯ ಒಂದು ಅನಾಹುತಗಳಾಗದೆ ಮಳೆಯ ಕೊರತೆಯಿಂದ 3-4 ವರ್ಷ ತಾವು ಭತ್ತವನ್ನ ಏನು ನಾಟಿ ಮಾಡಲಿಕ್ಕಾಗಿರಲಿಲ್ಲ. 1 ತಿಂಗಳ ಹಿಂದೆ ನಾನೊಂದು ಘೋಷಣೆ ಮಾಡಿದ್ದೆ, ಈ ಬಾರಿ ನನ್ನ ಮಂಡ್ಯ ಜಿಲ್ಲೆಯ ರೈತ ಬಂಧುಗಳು ಭತ್ತವನ್ನ ಇವತ್ತು ನಾಟಿ ಮಾಡತಕ್ಕಂತ ಕಾರ್ಯಕ್ರಮದಲ್ಲಿ ನಿಮ್ಮಗಳ ಜೊತೆಯಲ್ಲಿ ನಾನು ಭಾಗವಹಿಸ್ತೀನಿ ಅಂತಕ್ಕಂತ ಒಂದು ಘೋಷಣೆಯನ್ನೇನು ಮಾಡಿದ್ದೆ. ಅದರ ಹಿನ್ನೆಲೆಯಲ್ಲಿ ಇವತ್ತಿನ ದಿನ ಬಹಳ ವರ್ಷಗಳ ನಂತರ ನಾವು ಚಿಕ್ಕ ವಯಸ್ಸಿನಲ್ಲಿ ಹೊಲದಲ್ಲಿ ಕೆಲಸವನ್ನೇನು ಮಾಡ್ತಾ ಇದ್ವೋ ಆ ಒಂದು ಕಾರ್ಯವನ್ನ ಇವತ್ತು ನಮ್ಮ ಒಂದು ಜೀವನದ ಕಸುಬು, ನಮ್ಮ ಜೀವನಕ್ಕೆ ಒಂದು ದಾರಿಯಾಗಿರ್ತಕ್ಕಂಥ ಈ ರೈತನ ನಿಜವಾದಂತ ಈ ಪುಣ್ಯ ಮಣ್ಣಿನ ಭೂಮಿಯಲ್ಲಿ ನನ್ನ ತಾಯಂದಿರು ಏನಿವತ್ತು ಭತ್ತದ ನಾಟಿಯನ್ನು ಮಾಡ್ತಾ ಇದ್ದಾರೆ, ಅವರ ಜೊತೆಗೂಡಿ ಈ ಭತ್ತದ ನಾಟಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಹಳ ವರ್ಷಗಳ ನಂತರ ಭತ್ತ ನಾಟಿ ಮಾಡತಕ್ಕಂತ ಒಂದು ಜೀವನದಲ್ಲಿ ನನಗೆ ಒಂದು ಸಾರ್ಥಕವಾದ ಬದುಕನ್ನ ಕೊಟ್ಟಿರ್ತಕ್ಕಂಥ ಈ ಒಂದು ರೈತ ಸಮುದಾಯ ಜೊತೆಯಲ್ಲಿ ಭತ್ತ ನಾಟಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥದ್ದು ನನ್ನ ಪುಣ್ಯ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದೇ ಸಂದರ್ಭದಲ್ಲಿ ನನ್ನ ನಾಡಿನ ರೈತ ಬಂಧುಗಳಿಗೆ ಮನವಿ ಮಾಡತಕ್ಕಂಥದ್ದು, ಕಳೆದ 2 ದಿನಗಳ ಹಿಂದೆ ಇವತ್ತು ಸಹಕಾರಿ ಬ್ಯಾಂಕಿನ ಸುಮಾರು 9,500 ಕೋಟಿ ಸಾಲ ಮನ್ನಾ ಮಾಡಬೇಕಂತ ತೀರ್ಮಾನ ಮಾಡಿ ಇವತ್ತೇನು ಹಣವನ್ನ ಈಗ ಬಿಡುಗಡೆ ಮಾಡಿದ್ದೇವೆ. ಇನ್ನು 1 ವಾರದಲ್ಲಿ ನಮ್ಮ ರೈತರು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ನೀವೇನು ಸಾಲ ಮಾಡಿದ್ದೀರಿ ಅದರ ಮನ್ನವನ್ನು ಮಾಡತಕ್ಕಂಥದ್ದಕ್ಕೆ ತೀರ್ಮಾನ ಮಾಡಿ ಅದಕ್ಕೂ ಹಣವನ್ನು ಕೊಡ್ತಕ್ಕಂಥದ್ದು ಯಾವ ರೀತಿ ಅನ್ನೋದನ್ನ ಘೋಷಣೆ ಮಾಡ್ತಾ ಇದ್ದೇವೆ. ಇವತ್ತು ನನ್ನ ರೈತ ಬಂಧುಗಳು ನಾಡಿನಲ್ಲಿ ಸುಮಾರು 45-49,000 ಕೋಟಿ ರೂಪಾಯಿಗಳ ಸಾಲ ಮನ್ನಾ ಆಗಬೇಕು ಅಂತಕ್ಕಂಥದ್ದು ಏನಿದೆ ಆ ಒಂದು ಕಾರ್ಯಕ್ರಮವನ್ನ ಈ ಸರ್ಕಾರದಲ್ಲಿ ನಿಮ್ಮಗಳ ಒಂದು ಬದುಕನ್ನ ಸರಿಪಡಿಸಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ನನ್ನ ಸರ್ಕಾರ ಕೊಟ್ಟಂತ ಮಾತನ್ನ ಇವತ್ತು ಉಳಿಸ್ಕೊಳ್ಳಿಕ್ಕೆ ಹೊರಟಿದ್ದೇವೆ. ಈ ಸಮ್ಮಿಶ್ರ ಸರ್ಕಾರದಲ್ಲಿ ಒಂದು ವಿಷಯವನ್ನ ಈ ಒಂದು ಮಂಡ್ಯ ಜಿಲ್ಲೆಯ ಈ ಒಂದು ನನ್ನ ಪುಣ್ಯ ಭೂಮಿಯಿಂದ ಈ ನಾಡಿನ 6.5 ಕೋಟಿ ಜನತೆಗೆ ಒಂದು ಮಾತು ಹೇಳಲಿಕ್ಕೆ ಬಯಸ್ತೇನೆ. ನಾನು ಬರೀ ಸಾಲ ಮನ್ನಾ ಮಾಡಿದ ತಕ್ಷಣ ನನ್ನ ರೈತ ನೆಮ್ಮದಿಯಿಂದ ಬದುಕ್ತೇನೆ ಅಂತಕ್ಕಂಥ ಆ ರೀತಿಯ ಭ್ರಮೆಯಲ್ಲಿ ನಾನಿಲ್ಲ. ನನ್ನ ರೈತ ಇವತ್ತು ಮತ್ತೊಬ್ಬರಿಗೆ ಕೈ ಎತ್ತಿ ಹಣವನ್ನು ಕೊಡ್ತಕ್ಕಂಥ ರೀತಿಯ ಆರ್ಥಿಕ ಶಕ್ತಿಯನ್ನ ಇವತ್ತು ನನ್ನ ರೈತನಿಗೆ ತುಂಬಲಿಕ್ಕೆ ಹೊಸ ರೀತಿಯ ಕೃಷಿ ನೀತಿಗಳನ್ನು ತರಬೇಕು ಅಂತಕ್ಕಂಥದ್ದು ನನ್ನ ಕಲ್ಪನೆಯನ್ನು ಇಟ್ಟುಕೊಂಡಿದ್ದೇನೆ. ಮುಂದಿನ ತಿಂಗಳಿನಿಂದ ರಾಜ್ಯದ 30 ಜಿಲ್ಲೆಯಲ್ಲಿ ತಿಂಗಳಲ್ಲಿ 1 ದಿನ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ನನ್ನ ರೈತರ ಜೊತೆಗೂಡಿ
30 ಜಿಲ್ಲೆಯಲ್ಲಿ ಒಂದು ಜಿಲ್ಲೆಯಲ್ಲಿ ಒಂದು ತಿಂಗಳಲ್ಲಿ ಒಂದು ಜಿಲ್ಲೆಗೆ ಭೇಟಿ ಕೊಟ್ಟು ರೈತರ ಹೊಲದಲ್ಲಿ ರೈತರ ಜೊತೆಯಲ್ಲಿ ಭಾಗವಹಿಸಿ ರೈತನಿಗೆ ಯಾವ ರೀತಿಯಲ್ಲಿ ನಾನು ಕೆಲವು ಕೃಷಿ ನೀತಿಗಳನ್ನು ತರಲಿಕ್ಕೆ ಹೊರಟಿದ್ದೇನೆ, ನಿಮಗೆ ಆರ್ಥಿಕವಾಗಿ ಶಕ್ತಿಯನ್ನು ತುಂಬಕ್ಕೆ ನೀವು ಬೆಳೆದಂತಹ ಬೆಳೆಗೆ ಸರಿಯಾದ ರೀತಿಯ ಒಂದು ಹಣ ದೊರಕಬೇಕು, ಬೆಲೆ ದೊರಕಬೇಕು. ಅದೇ ರೀತಿಯಲ್ಲಿ ಬೇರೆ ಬೇರೆ ರೀತಿಯ ಒಂದು ಕೃಷಿ ಪದ್ಧತಿಯನ್ನು ನೀವು ಬದಲಾವಣೆ ಮಾಡಿಕೊಂಡ್ರೆ ಯಾವ ರೀತಿಯಲ್ಲಿ ನೀವು ಶಕ್ತಿಯುತವಾಗಿ